ಹಲೋ ವಿದ್ಯಾರ್ಥಿಗಳೇ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಕ್ಯಾಮ್ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು ಆ ವಿಚಾರಣೆ ಆದ ಬಳಿಕ ಸುಪ್ರೀಂ ಕೋರ್ಟು ಯಾವ ತೀರ್ಪನ್ನು ಕೊಟ್ಟಿತ್ತು ಏನಾದರೂ ರೀ ಎಕ್ಸಾಮಿನೇಷನ್ಗೆ ರೆಕಮೆಂಡ್ ಮಾಡ್ತಾ ಅಂದರೆ ಸಿ ಬಿ ಐ ತನಿಖೆಗೆ ಎನ್ಕ್ವೈರಿಗೆ ಕೊಟ್ಟಿದೆಯಾ ಸೊ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಾದ ವಿವಾದಗಳಿಂದ ಬಂದಿದ್ದ ಒಂದು ಕನ್ಕ್ಲೂಷನ್ ಏನು ಅಂದರೆ ಅರುವತ್ತ ಏಳು ಜನ ಯಾಕೆ ಔಟ್ ಆಫ್ ಔಟ್ ತಗೊಂಡಿದ್ರು ಅನ್ನೋ ಕೇಳೋ ಪ್ರಶ್ನೆಗೆ ಎನ್ ಟಿ ಎ ಕಡೆಯಿಂದ ಬಂದಿರೋ ಉತ್ತರ ಏನು ಅಂದರೆ ಟೈಮ್ ಶಾರ್ಟೇಜ್ ಆಗಿತ್ತು ಹಾಗಾಗಿ ನಾವು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದು ಹಾಗಾಗಿ ಕೆಲವು ಮೆಜಾರಿಟಿ ಹುಡುಗರಿಗೆ ಗ್ರೇಸ್ ಮಾರ್ಕ್ಸ್ ಬಂದಿತ್ತು ಹಾಗಾಗಿ ಆ ಗ್ರೇಸ್ ಮಾರ್ಕ್ಸ್ಗೋಸ್ಕರ ಕೆಲವು ಸೆವೆನ್ ಟ್ವೆಂಟಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಬಂದಿತ್ತು ಬಟ್ ನಾವು ಆ ವಿದ್ಯಾರ್ಥಿಗಳಿಗೆ ರೀ ಎಕ್ಸಾಮ್ ಮಾಡಿದ್ದೀವಿ ಮತ್ತು ಗ್ರೇಸ್ ಮಾರ್ಕ್ಸನ್ನು ತೆಗೆದು ಹಾಗಾಗಿ ಈಗ ಆ ಇಶ್ಯೂ ಈಗ ಮ್ಯಾಟ್ರಿಕ್ ಬರ್ತಾ ಇಲ್ಲ ಅಂತ ಎನ್ ಟಿ ಎ ವಾದ ಮಾಡ್ತು ಸರಿ ಇದಾದ ಮೇಲೆ ನೆಕ್ಸ್ಟು ಎಲ್ಲೆಲ್ಲಿ ಲೀಕ್ ಆಗಿದೆ ಕಶವೆಂಪುರರು ಮಾಸಾಗಿದೆಯಾ ಥ್ರೋ ಔಟ್ ಇಂಡಿಯಾ ಲೀಕ್ ಆಗಿದೆಯಾ ಅಥವಾ ಎಲ್ಲೂ ಕೆಲವು ಒಂದೆರಡು ಸೆಂಟ್ರಲ್ ಆಗಿದೆಯಾ ಅಥವಾ ಸ್ಟೇಟಲ್ಲಾಗಿದೆಯಾ ಇಲ್ಲ ಥ್ರೋಔಟ್ ಕಂಟ್ರಿನಲ್ಲಾಗಿದೆಯಾ ಅನ್ನೋ ಸುಪ್ರೀಂ ಕೋರ್ಟ್ನ ಪ್ರಶ್ನೆಗೆ ಸದ್ಯಕ್ಕೆ ಯಾವುದೂ ವಿಚಾರಗಳಿರಲಿಲ್ಲ ಹಾಗಾಗಿ ಸಿ ಬಿ ಐ ತನಿಖೆಗೆ ನಡೀತಾ ಇದೆ ಸಿ ಬಿ ಐ ತನಿಖೆನೂ ಮಾಡಲಿ ಯಾರು ಈಗ ಪಿಟಿಷನ್ ಅಪ್ಲೈ ಮಾಡಿದ್ರಲ್ವ ಅವರು ಬೇಕಾದ್ರೆ ಪ್ರೂವ್ ಮಾಡಲಿ ತುಂಬ ಮ್ಯಾಸಿವ್ ಆಗಿ ಏನಾದರೂ ಕ್ವಶನ್ ಪೇಪರ್ ಲೀಕ್ ಆಗಿದ್ದರೆ ರೀನಿಟ್ ಬಗ್ಗೆ ಯೋಚನೆ ಮಾಡೋಣ ಈಗ ಸಿ ಬಿ ಐ ತನಿಖೆ ನಡೀತಾ ಇರಲಿ ಹಾಗೆ ಪಿಟಿಷನ್ ಅಪ್ಲೈ ಮಾಡಿರೋರು ಅಷ್ಟೇ ಯಾರಾದರೂ ಅಷ್ಟನ್ನೇ ಆಗಿ ಲೀಕ್ ಆಗಿದೆ ಅಂತ ನಮಗೆ ಪ್ರೂವ್ ಮಾಡಿ ಹೇಳಿದ್ರೆ ರೀನಿಟ್ ಬಗ್ಗೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ಅಡ್ಜಾಯ್ನ್ ಮಾಡಿದೆ ಮತ್ತು ಕೌನ್ಸಿಲಿಂಗ್ಗೆ ಸುಪ್ರೀಂ ಕೋರ್ಟ್ ಈಗಲೂ ಅಷ್ಟೇ ತಡೆ ಕೊಟ್ಟಿಲ್ಲ ನೋ ಸ್ಟೇ ಫಾರ್ ಕೌನ್ಸಿಲಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬಿಟ್ಬಿಟ್ಟಿದೆ ಸೆಂಟ್ರಲ್ ಗೌರ್ಮೆಂಟ್ ನೀವು ಕಂಡಕ್ಟ್ ಮಾಡ್ತೀರಾ ಕೌನ್ಸಿಲಿಂಗ್ ಅಂದರೆ ಕಂಡಕ್ಟ್ ಮಾಡಿ ಇಲ್ಲ ಸ್ಟಾಪ್ ಮಾಡ್ತೀರಾ ಅಂದರೆ ಸ್ಟಾಪ್ ಮಾಡಿ ಡಿಪೆಂಡಿಂಗ್ ಆನ್ ದಿ ಸೆಂಟ್ರಲ್ ಗೌರ್ಮೆಂಟ್ ಈಗ ಸೆಂಟ್ರಲ್ ಗೌರ್ಮೆಂಟು ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸ್ಟಾರ್ಟ್ ಮಾಡ್ಬೋದು ಕ್ವಶನ್ ಪೇಪರ್ ಲೀಕ್ ಆಗಿರೋದು ಎಲ್ಲಿ ಅಂದರೆ ಟೆಲಿಗ್ರಾಮ್ ಮುಖಾಂತರ ವಾಟ್ಸಪ್ ಮುಖಾಂತರ ಅಥವಾ ಅದರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಆಗಿದೆ ಮೆಜಾರಿಟಿ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳ್ತಾ ಇದೆ ಎನ್ ಟಿ ಎ ಕಡೆ ಪ್ರಾಸಿಕ್ಯೂಟರ್ ಸಿ ಬಿ ಐ ಅಂಗಳಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕೌನ್ಸಿಲಿಂಗ್ ಮಾಡೋ ಜವಾಬ್ದಾರಿನ ಸೆಂಟ್ರಲ್ ಗೌರ್ಮೆಂಟ್ಗೆ ಬಿಟ್ಟಿದೆ ಗುರುವಾರಕ್ಕೆ ಕೋರ್ಟ್ ಆರ್ಜಾಯ್ ಮಾಡಿದೆ ನೆಕ್ಸ್ಟ್ ಇಯರಿಂಗ್ನ ಗುರುವಾರಕ್ಕೆ ಪೋಸ್ಟ್ಪೋನ್ ಮಾಡಿದೆ ಸೊ ಗುರುವಾರ ತಕ್ಕ ನಾವು ಕಾಯಬೇಕು ನೀಟ್ ರೀಎಕ್ಸಾಮ್ ಎಕ್ಸಾಮ್ ಆಗುತ್ತಾ ಅಥವಾ ರಿ ಎಕ್ಸಾಮ್ ಆಗೋದಿಲ್ವ ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ ಅಂತ ಶೀಘ್ರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ